ಹೆಚ್ಚ ಸುದೀಪ್ ಮತ್ತು ನಟ ದರ್ಶನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಎರಡು ಕಣ್ಣುಗಳಿದ್ದಂತೆ. ಒಂದು ಕಾಲದ ಕುಚಿಕ್ಕು ಗೆಳೆಯರು, ಆಪ್ತ ಸ್ನೇಹಿತರು. ಆದರೆ ಪರಸ್ಪರ ಸ್ನೇಹವನ್ನು ಕಳೆದುಕೊಂಡು ಸಾಕಷ್ಟು ವರ್ಷಗಳೇ ಆಗಿ ಹೋಯಿತು. ಇಬ್ಬರೂ ಕೂಡ ಒಂದಾಗುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಇವರಿಬ್ಬರ ನಡುವೆ ಆಗಾಗ ಫೈಟ್ ನಡೀತಾನೆ ಇರುತ್ತೆ. ಈ ಹಿಂದೆ ಇಬ್ಬರ ಸಿನಿಮಾಗಳು ಕೂಡ ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇದ್ವು. ಈ ಮೂಲಕ ಮಾರ್ಕೆಟ್ನಲ್ಲಿ ಮುಖಾಮುಖಿಯಾಗುವ ಮೂಲಕ ದೊಡ್ಡ ಮಟ್ಟಿಗಿನ ಫೈಟ್ ನಡೀತಾ ಇರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರ ಸಿನಿಮಾಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗಿದ್ದು ಕಡಿಮೆನೆ. ಕಾರಣ, ಮಾರ್ಕೆಟ್ಗೆ ಹೊಡೆತ ಬೀಳುತ್ತೆ ಎನ್ನುವ ಕಾರಣಕ್ಕಾಗಿ ಪ್ರೊಡ್ಯೂಸರ್ಸ್ ಇಂತಹದೊಂದು ಸಾಹಸಕ್ಕೆ ಮುಂದಾಗುವುದಿಲ್ಲ. ಆದರೂ ಕೂಡ ಪರೋಕ್ಷವಾಗಿ ಇಬ್ಬರ ನಡುವೆ ಆಗಾಗ ಫೈಟ್ ಅಥವಾ ಪೈಪೋಟಿ ನಡೀತಾನೆ ಇರುತ್ತೆ. ಇದೀಗ ಮತ್ತೊಮ್ಮೆ ಇಬ್ಬರು ನಟರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ, ಅದು ಕೂಡ ಬೇರೆ ಬೇರೆ ಮಾರ್ಗಗಳೊಂದಿಗೆ. ಪ್ರಮುಖವಾಗಿ ನಟ ದರ್ಶನ್ರ ರಾಬರ್ಟ್ ಸಿನಿಮಾ ಸಿಕ್ಕಾಪಟ್ಟೆ ನಿರೀಕ್ಷಣ ಹುಟ್ಟು ಹಾಕಿದೆ. ರಾಬರ್ಟ್ ಸಿನಿಮಾದ ಆಡಿಯೋ ರಿಲೀಸ್ ಕಾರ್ಯಕ್ರಮ ಇವತ್ತು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಬಹಳ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಹುಬ್ಬಳ್ಳಿಯ ಜನತೆ ಈ ಕಾರ್ಯಕ್ರಮಕ್ಕಾಗಿ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಇವತ್ತು ಸಂಜೆ 5:30 ಕಾರ್ಯಕ್ರಮ ಆರಂಭ ಆಗುತ್ತೆ. 6:00 ಕಾರ್ಯಕ್ರಮ ರಂಗೇರುತ್ತೆ. 7:00 ದರ್ಶನ್ರ ದರ್ಶನ ಆಗ್ತಿದೆ. ದರ್ಶನ್ರ ದರ್ಶನಕ್ಕಾಗಿ ಈಗಾಗಲೇ ಹುಬ್ಬಳ್ಳಿ ಜನತೆ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ರಾಬರ್ಟ್ ಚಿತ್ರತಂಡ ಕೂಡ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮತ್ತೊಂದು ಕಡೆಯಿಂದ ಬಹು ನಿರೀಕ್ಷಿತ, ಸಾಕಷ್ಟು ದಿನಗಳಿಂದ ಕಾಯ್ತಿರುವಂಥ ಬಿಗ್ ಬಾಸ್ ಶೋ ಇವತ್ತು ಸಂಜೆ 6:30 ಅಧಿಕೃತವಾಗಿ ಆರಂಭ ಆಗ್ತಿದೆ. ಈ ಮೂಲಕ ಸುದೀಪ್ ಮತ್ತೊಮ್ಮೆ ಟಿವಿ ಮೂಲಕ ಮನೆ ಮನೆಗೆ ತಲುಪೋದಿಕ್ಕೆ ರೆಡಿಯಾಗಿದ್ದಾರೆ. ಟಿವಿ ಮೂಲಕ ಎಲ್ಲರನ್ನೂ ಕೂಡ ರೀಚ್ ಆಗೋದಿಕ್ಕೆ ಸುದೀಪ್ ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚು ಕಡಿಮೆ 6:30 ಆರಂಭ ಆದರೂ ಕೂಡ 7:00 ಕಾರ್ಯಕ್ರಮ ದೊಡ್ಡ ಮಟ್ಟಿಗೆ ರಂಗೇರುತ್ತೆ. ಮತ್ತೊಂದು ಕಡೆಯಿಂದ ಹುಬ್ಬಳ್ಳಿಯಲ್ಲಿ ಅದೇ ಸಮಯಕ್ಕೆ ದರ್ಶನ್ರ ಎಂಟ್ರಿಯೂ ಕೂಡ ಆಗ್ತಿದೆ. ಇಲ್ಲಿ 7:00 ಸುಮಾರಿಗೆ ಕಿಚ್ಚ ಸುದೀಪ್ರ ಎಂಟ್ರಿಯೂ ಕೂಡ ಆಗ್ತಿದೆ. ಈ ಮೂಲಕ ಮತ್ತೊಮ್ಮೆ ಇದೀಗ ಬೇರೆ ಬೇರೆ ಮಾರ್ಗದ ಮೂಲಕ ಇಬ್ಬರು ಮುಖಾಮುಖಿ ಆಗ್ತಿದ್ದಾರೆ. ಒಂದು ಕಡೆಯಿಂದ ದರ್ಶನ್ರ ಕಾರ್ಯಕ್ರಮ ಬೇರೆ ಬೇರೆ ಚಾನೆಲ್ಗಳಲ್ಲಿ ಪ್ರಸಾರವಾದರೆ, ಸುದೀಪ್ರ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಲ್ಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ. ಇಬ್ಬರ ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ಬಹುಪರಾಕ್ ಅಂತಾರೆ, ಜೈ ಅಂತಾರೆ, ಕಾದು ನೋಡಬೇಕಿದೆ.